ಹಂದಿಯಾದನು ಧನುಜನ ಗಿರಿಕಾದರವ ಹೊರವಳ್ಟು ಬೇಂಟೆಯ ಮಂದಿಯೊಳಗಡ ಹಾಯ್ದನು ಎತ್ತಿದನು ಅಡ್ಡ ಬಿದ್ದವರ ಹಂದಿಯಾದನು ಧನುಜನ ಗಿರಿಕಾದರವ ಹೊರವಳ್ಟು ಬೇಂಟೆಯ ಮಂದಿಯೊಳಗಡ ಹಾಯ್ದನು ಎತ್ತಿದನು ಅಡ್ಡ ಬಿದ್ದವರ ಹಂದಿಯೋ ತಡೆ ನಾಯಗಳ ಬಿಡಿ ಹಿಂದೆ ಹಿಡಿ ಕೆಡೆ ಕೊತ್ತು ಕೈಗೊಳ್ಳೆಂದು ಗಜ ಭಜಿಸಿತ್ತು ಗಾವಳಿ ಗಹನ ಮಧ್ಯದಲ್ಲಿ ಹಂದಿಯೋ ತಡೆ ನಾಯಗಳ ಬಿಡಿ ಹಿಂದೆ ಹಿಡಿ ಕೆಡೆ ಕೊತ್ತು ಕೈಗೊಳ್ಳೆಂದು ಗಜ ಭಜಿಸಿತ್ತು ಗಾವಳಿ ಗಹನ ಮಧ್ಯದಲ್ಲಿ ಮೂಕ ದಾನವ ಲೋಕಕ್ಕೆ ಶೋಕವನ್ನು ಉಂಟು ಮಾಡುವಂತೆ ಸೂಕರಾಕೃತಿಯಿಂದ ಗರ್ಜಿಸುತ್ತಾ ಬರುತ್ತಾ ಇರುವಾಗ ಇಡೀ ಲೋಕವೇ ಉಲ್ಲೋಲ ಕಲ್ಲೋಲವಾಯಿತು. ಆ ಧನುಜ ಹೊರಟಾಗ ತತ್ಕ್ಷಣವೇ ಎದುರಿಗೆ ಬಂದವರನ್ನ ಅವನು ತನ್ನ ಕೋರೆ ದಾಡೆಗಳಿಂದ ಎತ್ತಿ ಬಿಸುಡುತ್ತಾ ಇದ್ದ, ಗೊರಸುಗಳಿಂದ ತಿವಿಯುತ್ತಾ ಇದ್ದ. ಅದನ್ನು ನೋಡಿ ಶಿವನ ಪರಿವಾರದಲ್ಲಿ ಮಿಕ್ಕ ಕಡೆ ಆದಂತಹ ಸಂಕ್ಷೋಭವನ್ನು ಕವಿ ವರ್ಣಿಸ್ತಾನೆ. ಹಂದಿಯೋ ತಡೆ, ಅಪ್ಪ ಇದು ಹಂದಿ, ನಾಯಿಗಳ ಬಿಡಿ, ಆ ಬೇಟೆ ನಾಯಿಗಳನ್ನು ಬಿಡಿ, ಅದು ಕಚ್ಚಲಿ ಬೆಂಬತ್ತಲಿ, ಮತ್ತೆ ಹಿಂದೆ ಹಿಡಿ, ಆ ಹಿಂದೆ ಕಾಲನ್ನು ಹಿಡಿ, ಹಿಂದೆ ಬಾಲವನ್ನು ಹಿಡಿ, ಕೆಡೆ ಬೀಳಿಸುವ ಕೆಳವಿಗೆ ಕುತ್ತು, ಶೂಲದಿಂದ ಬೇರೆ ಆಯುಧಗಳಿಂದ ತಿವಿ, ಕೈಕೊಳ್ಳು ತಗೋ ಆಯುಧಗಳನ್ನ ಅಂತ ಹೇಳಿ ಗಜಭಜಿಸಿ ಗಾವಳಿ ಅಂದ್ರೆ ಗಲಾಟೆ ಗಹನ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಗಲಾಟೆ ಒಮ್ಮೆಲೆ ಏಳುತ್ತದೆ ಅಂತ ಕವಿ ಒಂದು ಭಾಮಿನಿ ಷಟ್ಪದಿಯೊಳಗೆ ಎಷ್ಟು ಕ್ರಿಯಾಪದ ಬಡಿಸ್ತಾನೆ ನೋಡಿ. ತಡೆ ಬಿಡಿ ಹಿಡಿ ಕಡೆ ಕುತ್ತು ಕೈಕೊಳ್ಳು ಅಂತನ್ನುವುದು ಇದು ನಾಟಕೀಕರಣ ಕಾವ್ಯಕ್ಕೆ ತುಂಬಾ ಮುಖ್ಯವಾಗಿ ಬೇಕಾದದ್ದು. ಮುಂದೆ ನೋಡಿ ಅದರ ಆಟಾಟೋಪ ಹೇಗೆ ಅಂತ ಗೊತ್ತಾಗುತ್ತದೆ. ಎಳೆವೆರೆಯ ನಡುವಿದ್ದ ರಾಹುವೋ ಅಳವಡುವ ದಾಡೆಗಳ ದೊಗುಮಿಗೆ ಬೆಳೆದ ನೀಲಾಚಲಕ್ಕೆ ಸರಿಯದೆನಿಪ ಹೇರೊಡಲ ನಡುವಿದ್ದ ರಾಹುವೋ ಅಳವಡುವ ದಾಡೆಗಳ ದೊಗುಮಿಗೆ ಬೆಳೆದ ನೀಲಾಚಲಕ್ಕೆ ಸರಿಗೆಂದೆನಿಪ ಹೇರೊಡಲ ಮುಳಿದು ಗರ್ಜಿಸಿ ಕಿಡಿ ಸುರಿವ ಕಂಗಳಲ್ಲಿ ರೌದ್ರಾಟೋಪದಲ್ಲಿ ಕೆಕ್ಕಳಿಸಿದ ಇಕ್ಕಲ ನೋಡುತ್ತಿರ್ತದು ದೇವ ಸಂತತಿಯ ಮುಳಿದು ಗರ್ಜಿಸಿ ಕಿಡಿ ಸುರಿವ ಕಂಗಳಲ್ಲಿ ರೌದ್ರಾಟೋಪದಲ್ಲಿ ಕೆಕ್ಕಳಿಸಿದಿಕ್ಕೆಲ ನೋಡುತ್ತಿರ್ತದು ದೇವ ಸಂತತಿಯ. ಆ ಹಂದಿ ಹೇಗಿತ್ತು ಅನ್ನುವ ಚಿತ್ರ ಅತ್ಯದ್ಭುತವಾಗಿದೆ. ಒಂದು ರಮಣೀಯವಾದ ಉತ್ಪ್ರೇಕ್ಷೆಯನ್ನ ಕವಿ ಮಾಡಿದ್ದಾನೆ. ಎಳೆವೆರೆಯ ನಡುವಿದ್ದ ರಾಹುವಲು ಅಂದರೆ ಎಳೆಯ ಚಂದ್ರ ಲೇಖೆಯ ನಡುವೆ ರಾಹು ಬಂದು ಸೇರಿಕೊಂಡ್ರೆ ಹೇಗೋ ಹಾಗೆ ಕೋರೆ ದಾಡೆಗಳ ನಡುವೆ ಅದು ಇತ್ತು ಅಂತ. ಎರಡು ಕೋರೆಗಳು ಹೀಗೆ ಬಂದರೆ ಅದು ಬಿದಿಗೆಯ ಚಂದ್ರನ ಆಕಾರದಲ್ಲಿ ತೋರ್ತಾ ಇತ್ತು, ಅದರ ಮಧ್ಯದಲ್ಲಿ ಅದರ ಮುಖ ಹೇಗಿತ್ತು ಅಂದ್ರೆ ರಾಹುವಿನ ಹಾಗಿತ್ತು ಅಂತ. ಚಂದ್ರಲೇಖೆ ಬಾಲ ಚಂದ್ರನ ಮಧ್ಯದಲ್ಲಿ ರಾಹು ಬಂದಂತೆ ಆ ಕೋರೆಗಳ ಎರಡರ ನಡುವಿನಲ್ಲಿ ಅದರ ಮುಖ ಬಂದು ಸೇರಿ ಅಂತ ರೌದ್ರತೆಯನ್ನು ಕೊಡ್ತಾ ಇತ್ತು. ರಾಹುವಂತೂ ಬಹಳ ಉಗ್ರವಾದ ಗ್ರಹ, ಅದು ನಮಗೆ ಕವಿ ಕೊಡತಕ್ಕಂತಹ ಕಲ್ಪನೆ. ಮತ್ತೆ ಅದು
ಒಗುಮಿಗೆಯ ಬೆಳೆದ ನೀಲಾಚಲಕ್ಕೆ ಸರಿಯೆಂದೆನಿಪ. ಉತ್ಸಾಹದಿಂದ ಸ್ಫೂರ್ತಿಯಿಂದ ಬೆಳೆದು ನೀಲ ಮಲೆಯಂತೆ ಕಪ್ಪು ಬೆಟ್ಟ ಎಂಬಂತೆ ಅದು ತೋರಿಸ್ತಾ ಇತ್ತು ತನ್ನ ಮೈಯ ಪರಾಕ್ರಮವನ್ನ ವಿಸ್ತಾರವನ್ನ. ಆಮೇಲೆ ಅದು ಮುನಿದು ಗರ್ಜಿಸಿ ಕಿಡಿಯನ್ನು ಸುರಿವ ಕಂಗಳನ್ನ ಕೆರಳಿಸಿ ಕೆಕ್ಕರಿಸಿ ರೌದ್ರಾಟೋಪದಿಂದ ಆ ಕಡೆ ಈ ಕಡೆ ಬರತಕ್ಕಂತ ದೇವಸಂತತಿಯನ್ನು ನೋಡ್ತಾ ಇತ್ತು. ಅಂದ್ರೆ ಅದು ಆಕಾಶದ ಎತ್ತರಕ್ಕೆ ಬೆಳೆದಿತ್ತು. ಆ ಕಡೆ ಈ ಕಡೆ ಶಬರಶಂಕರ ವಿಲಾಸವನ್ನು ಕಾಣಬೇಕು, ಕಿರಾತರೂಪಿಯಾದಂತ ಶಿವನ ಲೀಲಾ ವೈಭವವನ್ನು ನೋಡಬೇಕು ಅಂತ ಬಂದ ದೇವತೆಗಳು ಭಯಕಂಪಿತರಾಗಿ ನೋಡ್ತಾ ಇದ್ರೆ ಅವರನ್ನ ಕೆಕ್ಕರಿಸಿ ನೋಡಿಕೊಂಡು ಅದು ಮುಂದಕ್ಕೆ ಬಂತು ಅಂತ ಕವಿ ವರ್ಣಿಸ್ತಾ ಇದ್ದಾನೆ. ಭುವನ ಭೋವ್ಯಾಪಿಯಾದಂತ ಆ ಸೂಕರ ಶರೀರವನ್ನ